ಈಗ ಮುಂಜಾನೆ ಮುಂಜಾನೆ ನಾಷ್ಟ ನಡೆದಿತ್ತ. ಬೆಂಡಿಕಾಯಿ ಹಾಕ್ಯವಿ ಇಲ್ಲಿ, ಸೀಸನ್ ಇಲ್ಲಾದ್ರೂ ನಾವು ಹಾಕ್ಯವಿ ಇಲ್ಲಿ. ಕಡಿಮೆ ಬೀಜ ಅವೈಲೇಬಲ್ ಇದಾವ ನಮ್ ಕಡೆ, ಇದ್ರಾಗಿನ ಹೆಚ್ಚಿದಾವ ನೋಡಿ. ಹೂವಿನ ಬೀಜ ಇದಾವೆ. ಎಲ್ಲಾ ಕಾಳು ತಗೊಂಡಿನಿ, ಬೇಳೆ ತಗೊಂಡಿಲ್ಲ. ಸೊ ಇದನ್ನ ಮಿಕ್ಸ್ ಮಾಡಿ ಇದೇನ್ ಪನ್ನೂನ್ ಬೇಕಾಗಿ ಎಲ್ಲ ಇರ್ತಾವ. ಇದು ಬಾಟಲ್ ಕಾಫಿ ಪಾಕ್. ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೆಂಗಿದ್ರಿ? ಸೊ ಇವತ್ತ ಸ್ವಲ್ಪ ಭಾಳ ಅಂದ್ರೆ ಭಾಳ ಲೇಟ್ ಮಾಡಿ ವ್ಲಾಗ್ ಸ್ಟಾರ್ಟ್ ಮಾಡಂತೀನಿ. ಈಗ ಆಲ್ಮೋಸ್ಟ್ 11 ಗಂಟೆ ಆಗಕ್ ಬಂದಿರ್ಬೋದು ಅಥವಾ ಆಗಿರ್ಬೋದು. ಸೊ ಯಾಕಪ್ಪ ಅಂದ್ರೆ ಮುಂಜಾನೆ ಒಂದು ಪ್ರಾಬ್ಲಮ್ ಆಗಿತ್ತು. ಅದೇನಂದ್ರೆ ಯೂಟ್ಯೂಬ್ ಸ್ಟ್ರೈಕ್ ಬಂದಿತ್ತು ನನ್ನ ಚಾನಲ್ ಮೇಲೆ. ಹಿಂಗಾಗಿ ನಾನು ಅಳ್ಕೋತ್ ಕೂತೀನಿ, ಮೂಡ್ ಆಫ್ ಆಗಿತ್ತು. ಹಿಂಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ. ಮುಂಜಾನೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿನಿ, ಬಟ್ ಮೂಡ್ ಆಫ್ ಆಯಿತು. ಹಿಂಗಾಗಿ ನಾನೇನು ಮಾಡಕ್ಕೆ ಹೋಗಲಿಲ್ಲ. ಈಗ ವ್ಲಾಗ್ ಶುರು ಮಾಡಕತ್ತೀನಿ ಬರ್ರಿ. ಇವತ್ತಿನ ವ್ಲಾಗ್ ಶುರು ಮಾಡೋಣ ಅಂತ. ಸೊ ಏನೇನ್ ಆಗ್ತಿದ್ದಿ ಸ್ಪೆಷಲ್ ಇವತ್ತಿನ ವ್ಲಾಗಲ್ಲಿ ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ. ಮಮ್ಮಿ ಹಾಸ್ಪಿಟಲ್ಗೆ ಹೋಗಿದ್ದಾರು ಅಂಡ್ ನಾ ಈಗೆಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಇವತ್ತ ಬಾಳ ಕೆಲ್ಸ ಇದಾವೆ ಇವತ್ತು ಕೂಡ. ಮೂರ್ ಮಂಗ್ಯಗಳು ಕುಯ್ದಾವೆ ಇಲ್ಲಿ, 3 ಇಡಿಯಟ್ಸ್. ಮ್ಯಾಲಿನ ಬಾಳ ವಾಂಡ್ ಮಂಗೆ ಐತೆ ಅದು. ನೀನೇ ಇದೆ ಅಲ್ಲಿ ಎಲ್ಲ ಜಗತ್ನಾಗ ಒಂದ್ ಹುಚ್ಚ ಮಂಗೆ ಐತಿ ಅದ್ ಮೇಲಿಂದ. ಬಂದು ಏನು ಇಳ್ಪನ್ನು, 3 ದಿನ ಆಯ್ತು, 5 ದಿನ ಆಯ್ತು ಟೇಬಲ್ ಸ್ವೈಪ್ ಮಾಡ್ಕೊಂಡು. ಅದೆಲ್ಲ ನೀ ಏನ್ ಹೇಳ್ಬೇಡ, ನೀ ಅಳ್ಕತ್ತೀನಿ ಹೇಳ್ಪಲ್ಲ. ನೀನು ಹುಡುಗಲ್ಲಿ ಹುಡುಗಲ್ಲಿ ಬಡಿಸ್ಕೊಂಡಿ. ಈಗ ಯಾಕೆ ಅಭ್ಯಾಸ ಇದಾವ ಹರ್ಯ ಹರ್ಯಾಗ ಅಂದ್ರೆ ಅಕ್ಕಿ ನಿನ್ನೆ ಬಡಿಸ್ಕೊಂಡವ ಪಾಪನ ಕಡೆ. ಅದಕ್ಕೆ ಈಗ ನಾ ಯಾನ್ ಹೇಳಲ್ದನ ಕುಯ್ದಾಳ ನೋಡಿ. ಶ್ರೇಯ ಹೂವ ಕಟ್ಟಿದಳು ಯಾಕಂದ್ರ ಪಾಪ ಈಗ ನಿನ್ ಕಡೆ ಆಗಿದಾಳ ಸಪೋರ್ಟ್. ಅದಕ್ಕಲ್ಲ ಶ್ರೇಯ ಹೂ ಕಟ್ಕದಾಳ ನಂಗ ಬರೋಲ್ಲ ಈಕಿ ಕಟ್ಕದಾಳ ಹೆಂಗ್ರ ಅನ್ಸ್ಕೈತಿ. ಎಷ್ಟ್ ಚಂದ ಹೂ ಆಗಿದಾವ ಮಲ್ಲಿಗೆ ಹೂವ. ಈಗ ಸೀಸನ್ ಐತಿ ಆಮೇಲೆ ಬಾಳ ಹತ್ತಕದಾವ ಎಲ್ಲಾ ಕಡೆ. ಇದ್ ಯಾರ ಕಲ್ಸಿದಾರ ಶ್ರೇಯ ನಿಂಗ್ ಕಟ್ಕ? ಅವ್ರ ಮಮ್ಮಿ ಕಲ್ಸಿದಾರ. ನಂಗ ಬರಲ್ಲ ನಮ್ಮನ್ನು ಏನ್ ಕಲ್ಸಕ್ನ ಹೇಳು. ಇದಷ್ಟ ಬರಲ್ ತಗೋಪ್ಪ ನನ್ನ. ಬೇರೆ ಎಲ್ಲ ಬರ್ತಿತ್ತ ಗೋಬಿ ಮಂಚೂರಿ ಮಾಡ್ಕೆಲ್ಲ ಬರ್ತಿತ್ತು ನಾ ಕಲ್ಸ್ತೆ. ಫಾಲೂದಾ ಐಸ್ ಕ್ರೀಮ್ ಮ್ಯಾಂಗೋ ಶೇಕ್ ಅಂತಾವೆಲ್ಲ ಕಲ್ಸ್ತೆ. ಮ್ಯಾಂಗೋನ ಇಲ್ಲಿ ಮನ್ಯಾಗ ಏನ್ ಮಾಡುದು? ಮ್ಯಾಂಗೋ ಇದಾವಲ್ಲ ಒಂದ್ ಇದ್ರಾಗ ಇದ್ರಾಗ ತೋರ್ಸ್ಲಿ ತೋರ್ಸ್ಲಿ. ಪನ್ನೊಂದ್ ಹೇರ್ ಸ್ಟೈಲ್ ಇದು ಚೇಂಜ್ ಆಗಿತ್ತು. ಹೇರ್ ಕಟ್ ಅವಂದ ಒಂದ್ ಬೇರೆನ ಕನಕದಳ ನಾನ್ ಹೇಳ್ಕೊಂಡ್. ನಮ್ ಪನ್ನು ಗತ್ಲಿ ಅನ್ಸಲ್ ನೀ ಬೇರ್ದಕ್ ಯಾರ ನಮ್ ಮನ್ಯಾಗ ಕೈಯಿಂದಳೆ ಆಂಬುಲೆನ್ಸ್. ಟೈಪ್ ಎಲ್ಲಾ ಕಾಳು ತಗೊಂಡಿನಿ, ಬೇಳೆ ತಗೊಂಡಿಲ್ಲ. ಸೊ ಇದನ್ನ ಮಿಕ್ಸ್ ಮಾಡಿ ಒಂದ ಡಬ್ಬಿ ಒಳಗ್ ಹಾಕಿಡಕಿದ್ನಿ. ಸೊ ನಿಮ್ಗೂ ತೋರ್ಸ್ಬೇಕ ಅನ್ಸ್ತು, ಹಿಂಗಾಗಿ ನಿಮ್ ಜೊತೆ ಕೂಡ ಶೇರ್ ಮಾಡತ್ತೀನಿ. ಹಿಂಗ ಎಲ್ಲಾ ಟೈಪ್ ಮಿಕ್ಸ್ ಮಾಡಿ ನಾವು ತಿನ್ನೋದ್ರಿಂದ ಒಂದ್ ಸ್ವಲ್ಪ ಚಲೋ ಎಲ್ಲಾ ತರದ ಬೆನಿಫಿಟ್ಸ್ ನಮ್ಗ ಒಮ್ಮೆ ಸಿಗ್ತೈತಿ. ಹಿಂಗಾಗಿ ವಾರಕ್ಕೊಮ್ಮೆ ಅಥವಾ 2 ಸಲ ಈ ಪಲ್ಯ ಮಾಡೋದ್ರಿಂದ ನಮ್ಗ ಒಂದ್ ಸ್ವಲ್ಪ ಪ್ರೋಟೀನು ಸಿಗ್ತೈತಿ. ಅಂಡ್ ಇದ್ರದ ಮಿಕ್ಸ್ಚರ್ ಮಾಡಿ ನೀವು ದೋಸಾ ಕೂಡ ಮಾಡ್ಕೋಬಹುದು, ಅದು ಕೂಡ ಹೆಲ್ದಿ. ಸೊ ಇಲ್ಲಿ ನಾನು ಸ್ವಲ್ಪ ಚೌಳಿ ಕಾಳನ್ನು ತಗೊಂಡೇನಿ ಲೈಕ್ ಈ ಟೈಪ್. ಅಂಡ್ ಇದ್ರೊಳಗ ಇನ್ನ ಪೀನಟ್ ಬೇಕಾದ್ರೂ ನೀವು ಹಾಕೋಬಹುದು. ಸೊ ಈ ಟೈಪ್ ಎಷ್ಟು ನಿಮ್ಮ ಹತ್ರ ಕಾಳುಗಳು ಇರ್ತಾವಲ್ಲ ಅದನ್ನ ತಗೊಂಡ ಮಿಕ್ಸ್ ಮಾಡಿ ಇಟ್ಕೋರಿ. ಅಂಡ್ ನೆನೆಯಕ್ ಹಾಕಿ ಪಲ್ಯ ಮಾಡ್ರಿ ಅಂದ್ರ ಒಂದ್ ಸ್ವಲ್ಪ ಹೆಲ್ದಿ ಆಗ್ತೈತಿ. ಸೊ ನಾವು ಹಿಂಗ ಮಾಡ್ತಿದ್ದು ಹಳಿ ಮನ್ಯಾಗ ಮೊದ್ಲ. ಈಗ ಹೊಸ ಮನ್ಯಾಗ ಬಂದಿಂದ ನನ್ನ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗೈತಿ, ಹಿಂಗಾಗಿ ಮಾಡೇ ಇಲ್ಲ. ಸೊ ಇದನ್ನೆಲ್ಲ ನಾನು ಒಂದ್ 8 ಗ್ಲಾಸ್ ಜಾರ್ ಒಳಗ ಹಾಕಿಬೇಕಿದ್ನಿ. ಎಲ್ಲಾ ಕಾಳುಗಳನ್ನ ಮೊದ್ಲ ಮಿಕ್ಸ್ ಮಾಡ್ಕೊನು ಅಂತ ನಾನಿಲ್ಲಿ ನೋಡಿದ್ರು. ಅದಕ್ಕೆ ನಾವಂತೂ ಚಳ್ಳಿ ಅಂತೀವಿ.
ನೀವೇನಂತೀರಿ ನಂಗೆ ಗೊತ್ತಿಲ್ಲ. ಇದು ಮಸೂರ್ ದಾಳ, ಚೆನ್ನಂಗಿ ಬೇಳೆ ಇರ್ತಾವಲ್ಲ ಅದ್ರದ್ದು ಕಾಳು. ಇದು ಬಟಾಣಿ, ಅದು ಹೆಸರು ಎಲ್ಲರಿಗೂ ಗೊತ್ತಿರ್ತೈತಿ. ಇದು ಹೆಸರು ಕಾಳು. ಇದ್ರೊಳಗ ರಾಜ್ಮಾ ಮತ್ತು ನಿಮ್ಮ ಹತ್ರ ಬೇರೆ ಬೇರೆ ಕಾಳುಗಳು ಇದ್ರೆ ಕೂಡ ಹಾಕೋರಿ. ನನ್ನ ಹತ್ರ ಈಗ ಮನೆಯಾಗ ಇಷ್ಟ ಐತಿ, ಹಿಂಗಾಗಿ ನಾನು ಇಷ್ಟ ಹಾಕಾಕತ್ತೀನಿ. ನೆಕ್ಸ್ಟ್ ಅಲ್ಲಿ ಮೊಳಕೆ ಕಾಳು ಹಾಕೋಕತ್ತೀನಿ. ಅದಾದ್ಮೇಲೆ ಲಾಸ್ಟ್ ಕೈಲಿ ವೈಟ್ ಚೋಲೆ, ವೈಟ್ ಕಡ್ಲಿ ಹಾಕೋಕತ್ತೀನಿ. ಇಲ್ಲಿ ಬ್ಲ್ಯಾಕ್ ಕಲರ್ ಕಡ್ಲಿ ಇರ್ತಾವಲ್ಲ ಅವ್ನು ಹಾಕೋರಿ, ನನ್ನ ಕಡೆ ಇಲ್ಲ, ಅದಕ್ಕೆ ನಾನು ಈಗ ಹಾಕಾಕತ್ತಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ನಾನು ಯಾವಾಗ ಮನೆಯಾಗ ಮಾಡಿರ್ತಿಲ್ಲ ಅವಾಗ ಹಾಕಿರ್ತೇನೆ ನಾನು. ಸೊ ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಕ್ತೀನಿ. ಹಾಕಿಟ್ಕೊಂಡೇನಿ. ಸೊ ಹಿಂಗೆ ಎಲ್ಲ ಬ್ಯಾಳಿಗಳು ಕೂಡ ನೀವು ಹಾಕೋದು ಇಟ್ಕೋಬಹುದು. ನಾನು ಇಲ್ಲಿ ಕಾಳದಷ್ಟ ಹಾಕಿನಿ. ಸೊ ಬ್ಯಾಳಿಗಳ್ದು ಹಾಕಿದ್ರು ಏನಾಗ್ತೈತಿ ಅಂದ್ರೆ ಅದು ಸಾರು ಮಾಡಕ್ಕ ಮಿಕ್ಸ್ ಬ್ಯಾಳಿದು ಚಲೋ ಆಗ್ತೈತಿ, ಹೆಲ್ದಿ, ಅದಕ್ಕೆ ನೀವು ಮಾಡ್ಕೋಬಹುದು. ಆ್ಯಂಡ್ ಇದು ಕಾಳ್ದು ಮಾಡೇನಿ. ಇದ್ರದ ನೀವು ಮೊಳಕೆನೂ ತಂದು ಪಲ್ಯ ಮಾಡ್ಬೋದು, ಹಂಗೆ ತಿನ್ಬೋದು, ಅಥವಾ ಹಿಂಗೆ ನೆನೆಯಕ್ಕೆ ಹಾಕಿ ಅದ್ರದ ಪಲ್ಯ ಮಾಡ್ಬೋದು. ಭಾಳಷ್ಟು ಹೆಲ್ದಿ ಇರ್ತೈತಿ. ಮೊದಲು ನಾವು ಆ ಮನೆಯಾಗಿದ್ದು ಅವಾಗ ಈ ಟೈಪ್ ಮಿಕ್ಸ್ ಮಾಡಿ ನಾನು ದೋಸಾನು ಮಾಡ್ತಿದ್ನಿ. ಆ್ಯಂಡ್ ಈ ಟೈಪ್ ಮೊಳಕೆ ತಂದು ಪಲ್ಯ ಮಾಡ್ತಿದ್ದು ಅಥವಾ ಎಲ್ಲ ಬಾಯ್ಲ್ ಮಾಡ್ಕೊಂಡು ಪಲ್ಯ ಮಾಡ್ತಿದ್ದು. ಬಟ್ ಈ ಮನೆಗೆ ಬಂದಂತ ನನ್ನ ಪ್ರೆಗ್ನೆನ್ಸಿ ಏನು ಸ್ಟಾರ್ಟ್ ಆಗೈತಿ, ಏನು ಮಾಡಕತ್ತೀನಿ ನಾನು. ಸೊ ಭಾಳ ದಿನ ಆಗಿತ್ತು ಹಿಂಗೆ ಹಾಕಿಟ್ಟಿರಲಿಲ್ಲ, ಹಿಂಗಾಗಿ ಹಾಕಿಡತ್ತೀನಿ. ಸೊ ನೀವು ಹಿಂಗೆ ಹಾಕಿಟ್ಟಿದ್ರೆ ಈಸಿ ಆಗ್ತೈತಿ ಒಂದು ರೆಸಿಪಿ. ನಿಮ್ಗೆ ವಿಚಾರ ಮಾಡೋಕತ್ತಂಗಿಲ್ಲ, ವಾರದಾಗ ಎರಡು ಸಲ ಇದ್ರದ ರೆಸಿಪಿ ನೀವು ಮಾಡ್ಕೋಬೋದು. ಟೆನ್ಷನ್ ಫ್ರೀ ಆಗಿರ್ಬೋದು ಆ್ಯಂಡ್ ಹೆಲ್ದಿ ಕೂಡ. ಅದಕ್ಕೆ ಹಿಂಗೆ ಎಲ್ಲ ಕಾಳುಗಳನ್ನ ನಾನು ಹಾಕಿಡತ್ತೀನಿ. ಈಗೇನಂದ್ರೆ ಎರಡು ನ್ಯಾಚುರಲ್ ಪ್ರಾಡಕ್ಟ್ ನಿಮ್ಗೆ ತೋರಿಸಕ್ಕಿದ್ದೀನಿ, ಅದೇನಂದ್ರೆ ಇದು. ಸೊ ಒಂದು 100% ನ್ಯಾಚುರಲ್ ಶಾಂಪು ನಾನು ಮನೆಯಾಗ ಮಾಡೀನಿ. ಆ್ಯಂಡ್ ಇದು ನಾವು ಕೊಬ್ಬರಿದು ಪ್ಯೂರ್ ಕೊಬ್ಬರಿ ಎಣ್ಣೆ ತಕ್ಕೊಂಡು ಬಂದೀವಿ. ಸೊ ಇದು ಮುಗ್ದಿತ್ತು, ಹಿಂಗಾಗಿ ತೆಗೀಕಿದ್ನಿ, ನಿಮಗೂ ತೋರಿಸ್ಬೇಕಂತೇಳಿ ತೋರಿಸತ್ತೀನಿ. ಸೊ ಈ ಟೈಪ್ ಪ್ಯೂರ್ ತಕ್ಕೊಂಡು ಬಂದರೆ ಏನಾಗ್ತೈತಿ, ಸ್ವಲ್ಪ ಹೆಲ್ದಿ ಇರ್ತೈತಿ. ಆ್ಯಂಡ್ ಇದನ್ನು ನೀವು ಅಡುಗೆಗೂ ಹಾಕ್ಬೋದು, ತಲೆಗೆ ಹಚ್ಕೋಬೋದು, ಸ್ಕಿನ್ಗೆ ಹಚ್ಕೋಬೋದು, ಕುಕ್ಕಿಂಗು ಆ್ಯಂಡ್ ನಮ್ಮದು ಫುಲ್ ಬಾಡಿ ಆ್ಯಂಡ್ ಹೇರ್ಸ್ಗೂ ಕೂಡ ಯೂಸ್ ಮಾಡ್ಕೋಬೋದು, ಯಾಕಂದ್ರೆ 100% ನ್ಯಾಚುರಲ್ ಇರ್ತೈತಿಲ್ಲ ಹಿಂಗಾಗಿ. ಸೊ ಹಿಂಗೆ ನಿಮ್ಮ ಕಡೆ ಕೊಬ್ಬರಿ ಇದ್ರೆ ತಕ್ಕೊಂಡು ಬರ್ರಿ, ಯಾಕಂದ್ರೆ ಭಾಳಷ್ಟು ಈಗ ಯಾವುದು ಪ್ರಾಡಕ್ಟ್ ಆಗಿರ್ಬೋದು, ಯಾವುದು ವಸ್ತು ಆಗಿರ್ಬೋದು, ನಾವೇನೆಲ್ಲ ಮಾರ್ಕೆಟಿಂದ ತರ್ತೀವಿ ಎಲ್ಲ ಪ್ರಿಸರ್ವೇಟಿವ್ ಕೂಡ್ಸಾರು. ಹಿಂಗಾಗಿ ಎಷ್ಟು ನಿಮ್ಮ ಕಡೆ ಆಗ್ತಿತ್ತಲ್ಲ ಅಷ್ಟು ಮನೆಯಾಗ ಒಂದು ಸ್ವಲ್ಪ ನ್ಯಾಚುರಲ್ ರೆಡಿ ಮಾಡೋಕ್ಕೆ ನೀವು ಟ್ರೈ ಮಾಡಿರಿ. ಸೊ ಇದನ್ನು ನಾನು ಪ್ರೆಗ್ನೆನ್ಸಿ ಒಳಗೆ ಭಾಳ ಯೂಸ್ ಮಾಡೇನಿ, ಫುಲ್ ತುಂಬಿತ್ತು. ನಮ್ಮ ಮನೆಯಾಗಂದ್ರೆ ಜಾಸ್ತಿ ನಾನು ಮಮ್ಮಿ ಯೂಸ್ ಮಾಡ್ತೀವಿ. ಸೊ ನನ್ನ ಸ್ಕಿನ್ನಿಗೆ ಏನು ಸ್ಟ್ರೆಚ್ ಮಾರ್ಕ್ಸ್ ಬೀಳ್ತಾವಲ್ಲ ಪ್ರೆಗ್ನೆನ್ಸಿ ಒಳಗೆ, ಸೊ ಅದನ್ನು ನಾನು ಕಡಿಮೆ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಸೊ ಫುಲ್ ಬಾಡಿಗೆಲ್ಲ ಹಚ್ಕೊಂಡು ಮಸಾಜ್ ಮಾಡ್ಕೋತೀನಿ ರಾತ್ರಿ. ಜಾಸ್ತಿ ಅಂದ್ರೆ ನಾನು ಇದು ಒರಿಜಿನ್ ಕೊಕೊನಟ್ ಆಯಿಲೇ ಯೂಸ್ ಮಾಡೀನಿ ಸ್ಟ್ರೆಚ್ ಮಾರ್ಕ್ಸ್ಗೆ. ಇಲ್ಲಿ ನ್ಯಾಚುರಲ್ ಶಾಂಪು ಪೌಡರ್ ನಾನು ಹೋದ ವರ್ಷ ಮಾಡಿಟ್ಟೇನಿ, ಇನ್ನು ಇರ್ತೀನಿ ನೋಡ್ರಿ. ಇದು ನಾನು, ಪನ್ನು, ಮಮ್ಮಿ ಆ್ಯಂಡ್ ಜಾಸ್ತಿ ಅಂದ್ರೆ ನಾವು ಹಾಕೋತೀವಿ. ಬಾಯ್ಸ್ ನಮ್ಮ ಮನೆಗೆ ಯಾರು ಹಾಕಂಗಿಲ್ಲ. ಏನು ಲೈಕ್ ಪನ್ನುಗಳ ಪಪ್ಪ ಆಗಿರ್ಬೋದು, ಅವರ ಕಾಕ ಆಗಿರ್ಬೋದು, ಅವರು ಯೂಸ್ ಮಾಡೋಂಗಿಲ್ಲ. ಸೊ 100% ನ್ಯಾಚುರಲ್ ಶಾಂಪು ಪೌಡರ್ ಮನೆಯಾಗ ಹೆಂಗೆ ಮಾಡೋದಂತ ನೆಕ್ಸ್ಟ್ ಲಾಗ್ ಸ್ಪೆಷಲಿ ಇದ್ರ ಬಗ್ಗೆ ನಾನು ಒಂದು ಲಾಗ್ ಮಾಡಿಬಿಡ್ತೇನೆ ನಿಮ್ಮೆಲ್ಲರಿಗೂ. ಸೊ ಆದಷ್ಟು ನ್ಯಾಚುರಲ್ ಯೂಸ್ ಮಾಡಿರಿ, ಮನೆಯಾಗಿಂದ ಯೂಸ್ ಮಾಡಿರಿ, ನೀವೇ ರೆಡಿ ಮಾಡಿರಿ, ನಿಮ್ಗೆ ಖುಷಿನೂ ಆಗ್ತೈತಿ ಆ್ಯಂಡ್ ಪ್ರಿಸರ್ವೇಟಿವ್ ಎಲ್ಲ ಕಡಿಮೆನೂ ಆಗ್ತೈತಿ, ಹಿಂಗಾಗಿ ರೋಗಗಳನ್ನು ಕಡಿಮೆ ಆಗ್ತಾವೆ ಆ್ಯಂಡ್ ನಾವು ಹೆಲ್ದಿ ಆಗಿರ್ತೀವಿ. ಕೊಬ್ಬರಿ ಎಣ್ಣೆ ಮುಗ್ದಿದ್ದಿ ಬಾಟಲ್ ಒಳಗಿಂದ, ಮಮ್ಮಿ ತಗಿ ಅನ್ನಕತ್ತಿದ್ದೆ, ಹಿಂಗಾಗಿ ನಾನು ಫಿಲ್ ಮಾಡಿದ್ದೇನೆ. ಈಗ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡೋದಿವು, ಅದೇನಂದ್ರೆ ನಾವು ನಮ್ಮ ಟೆರೆಸ್ ಗಾರ್ಡನ್ನ ಮತ್ತೆ ರೀಸ್ಟಾರ್ಟ್ ಮಾಡೋದಿವು. ಹಿಂಗಾಗಿ ಇಲ್ಲಿ ಬೀಜ ತಗೊಳ್ಕೊಂಡು ಬಿತ್ತದು ದಮ್ಮ
ಅಂಡ್ ಇಲ್ಲೇ ನೋಡತ್ರಿ ಎಲ್ಲಾ ತುಂಬೈತಿ. ಇದು ನಮ್ದ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇಟ್ಟುಕನೆ ಇದಾವ ಮತ್ತ ಬೇಡಂದ್ರು ಹಂಗ ತರ್ತಿರ್ತಾರು. ನಂದು ಇದ್ರಾಗಿನ ಫೇವ್ರೇಟ್ ಸಿಟಾಫಿಲ್. ಸಿಟಾಫಿಲ್ ಯಾವ್ದು ಪ್ರಾಡಕ್ಟ್ ಬಹಳ ಚಲೋ ಇರ್ತೈತಿ. ನಿಂಗ್ ಬರೇ ಅದ ಫೇವ್ರೇಟ್ ಪರ್ಫ್ಯೂಮ್ ಪರ್ಫ್ಯೂಮ್ ಫೇವ್ರೇಟ್. ಸೊ ನಾವೀಗ ಟೆರೆಸ್ ಮೇಲೆ ಹೋಗಾರ್ದೇವು ಇವೆಲ್ಲ ಬೀಜ ಹಾಕಾಕ. ಬೀಜ ಅವೈಲೇಬಲ್ ಇದಾವ ನಮ್ ಕಡೆ. ಇದ್ರಾಗಿನ ಹೆಚ್ಚಿದಾವ ನೋಡಿ. ಇವು ಹೂವಿನ ಬೀಜ ಇದಾವ. ಇವು ಕಾಯಿಪಲ್ಯದ್ದು. ಇದೇನ್ ನೋಡತ್ರಿ ಹಿಲ್ಲಿಕಾಯಿ. ಇದ ಒಣಗಿಂದ ಬೀಜ ರೆಡಿ ಆಗಿತ್ತು. ಹಿಂಗ ಮಾಡಿದ್ರ ಬೀಜ ಹೊರಗ್ ಬರ್ತಾವ ನೋಡ್ರಿ. ಸೊ ಇದ ಬೀಜ ನಾವ್ ಡೈರೆಕ್ಟ್ಲಿ ಇಟ್ ಹಾಕೋರ್ದಿವು ಬರ್ತಾವೇನಿಲ್ಲ ಅಂತ ನೋಡೋಣ. ಟೊಮ್ಯಾಟೊ ತಗೊಂಡೇನಿ. ಒಂದ ದೇಸಿ ಒಂದ ನಾರ್ಮಲ್ ಇರ್ತೈತಿ ಅದ. ಸೊ ಟೊಮ್ಯಾಟೊ ಇಂದ ನಾವ್ ಹೆಂಗ್ ಟೊಮ್ಯಾಟೊ ತರು ಟೊಮ್ಯಾಟೊ ಗಿಡ ಬೆಳೆಸ್ಬೋದಂತ ತೋರಿಸ್ತೀನಿ. ಈಸಿ ಐತಿ. ಅಂಡ್ ಈ ತರು ಬಂದ್ಮೇಲೆ ನಿಮ್ಗ ನೆಕ್ಸ್ಟ್ ಬ್ಲಾಗ್ ಒಳಗ ಗುರ್ತಾಗ್ತೈತಿ. ತರು ಮೊದ್ಲ ತಯಾರ್ ಮಾಡ್ಕೊಡ್ತೀವಿ. ಈಗ ಇದ್ರಾಗ ಕೋಕೋ ಪೀಟ್ ಹಾಕೋರ್ದೇವು. ಕೋಕೋ ಪೀಟ್ ತಂದೇವಿ. ಸೊ ಮೊದ್ಲ ಕೋಕೋ ಪೀಟ್ ಫಿಲ್ ಮಾಡೋಣ. ಬಲು ಬಾರ್ಬಲ್ಲ ಮಾಡ್ತಾನೆ ಮಾಡ್ತಾನೆ ಅನ್ಕೋ. ಇದು ತೆಳಗೆ ಎತ್ ಕುಣಿತೈತಿಗೆ. ಕೋಕೋ ಪೀಟ್ ಹಾಕೋಲ್ಲ ಇದ್ರಾಗ. ಮುಂಜಾನೆ ಬೆನ್ ಹೈದಿ ನಮ್ ಗಿಡ ಹಚ್ಚ ನಡಿಯತ್ ಮತ್ತ ಚಲ್ಬೇಡ. ಸೊ ಬಿಸಿಲು ಬಾಳ ಐತಿ ಟೆರೆಸ್ ಮೇಲೆ. ಅದ್ಕ ನಾವ್ ಇಲ್ಲಿ ಇಷ್ಟ ನೆಳಕ್ ಕೂತ ನಮ್ ಪದ್ಮ ಜೋಡನ ದೊಡ್ಡ ಛತ್ರಿಗೆ ಎಲ್ಲ ತಂದಾಗ. ಈಗ ಮೊದಲ ಕೋಕೋ ಪಿಟ್ ಫಿಲ್ ಮಾಡೇವಿ ಇಲ್ಲಿ. ಈಗ ಬೆಂಡೆಕಾಯಿ ಬೀಜ ಹಾಕೋರ್ದೇವು ಫಸ್ಟ್. ಈಗ ಟೊಮ್ಯಾಟೊ ಬೀಜ ಹಾಕೋರ್ದೇವು. ಟೊಮ್ಯಾಟೊ ಬೀಜ ಹೆಂಗ್ ಹಾಕ್ಬೇಕಂತ ಮೊದ್ಲ ತೋರಿಸ್ತೇನೆ. ಪನು ಹಿಡಿ ಇದನ್ನ ಚಾಲು ಮಾಡಿಬಿಟ್ಟು. ಒಂದ್ ಟೊಮ್ಯಾಟೊ ತಗೋರಿ. ಟೊಮ್ಯಾಟೊ ಬೀಜ ಇಲ್ಲಾದ್ರೆ ಹಿಂಗ ಬಹಳಷ್ಟು ವೆಜಿಟೇಬಲ್ಸ್ ಫ್ರೀ ಆಗಿ ನಾವು ಕ್ಯಾಪ್ಸಿಕಮ್. ಈ ಬೀಜ ಏನಿರ್ತಾವ ನೋಡ್ರಿ. ಈಗ ಈ ಬೀಜನ ಈ ಕೋಕೋ ಪೀಟ್ ನಾಲ್ಕದಿಂದ ಏನಾಗ್ತಾವ ಅಂದ್ರೆ ಕರು ಹಿಂಗ ಮಾಡಿ ನಾನು ಎಲ್ಲ ಹಾಕ ಟೊಮ್ಯಾಟೊ ಹಾಕ ಬೆಂಡೆಕಾಯಿ. ಸೊ ಆ ಟೊಮ್ಯಾಟೊದ್ದು ಆ್ಯಂಡ್ ಇದು ದೇಸಿ ಟೊಮ್ಯಾಟೊದ್ದು ಎರಡು ಹಚ್ಚಿದ್ದೀನಿ. ತರು ಬಂದ ನಿಮ್ಗೆ ತೋರಿಸ್ತೀನಿ. ಈ ಬೀಜನ ಡೈರೆಕ್ಟ್ಲಿ ನಾವು ಹಿಂಗ ಕೋಕೋ ಪೀಟ್ ಒಳಗೆ ಹಾಕಿದ್ರೆ ಆಯಿತು. ದೇಸಿದಾಗ ಭಾಳ ಬೀಳ್ತಿರ್ತಾವೆ. ಗುಲಾಬಿ ಇರ್ತಾವಲ್ಲ ಎತ್ರೋಗ. ನಮ್ಮ ಪನ್ನು ಕೆಲಸ ಹಚ್ಚಿದೀವಿ ಹೋಮ್ವರ್ಕ್ ಮಾಡಂಗಿಲ್ಲ ನೋಡ್ರಿ. ದೇಸಿ ಮತ್ತು ನಾರ್ಮಲ್ ಟೊಮ್ಯಾಟೊ ಬೀಜ ಹಾಕೇನಿ. ಈ ಟೈಪ್ ಬೀಜ ಹಾಕಿ ಮುಚ್ಕೋಬೇಕು. ಆಯಿತು. ನಾಲ್ಕದಿಂದ ಇವ ಟೊಮ್ಯಾಟೊ ಸ್ಪೀಡ್ಲಿ ಗ್ರೋತ್ ಆಗ್ತಾವೆ. ಯಾಕಂದ್ರೆ ಟೊಮ್ಯಾಟೊ ಭಾಳ ಸ್ಪೀಡ್ಲಿ ಬರ್ತಾವೆ. ಈಗ ನಾವು ನೆಕ್ಸ್ಟ್ ಇಲ್ಲಿ ಬೆಂಡೆಕಾಯಿ ಹೆಚ್ಚಿದೀವಿ. ಪ್ರೆಗ್ನೆನ್ಸಿ ಒಳಗೆ ನಂಗೂ ಆಗೋತ್ತು ಬಟ್ ಇದೆಲ್ಲ ನಂಗೆ ಮಾಡೋದು ಇಷ್ಟ. ಹಿಂಗಾಗಿ ಉದ್ದಾಡಿ ಮಾಡಾಕತ್ತೇನೆ ನೋಡೋಣ ಎಷ್ಟು ಬರ್ತಾವ ಅಂತ. ನಮ್ಮ ಪನ್ನು ಹೆಲ್ಪ್ ಮಾಡಿಕ್ಕಿದಾಳೆ ಈಗ ನಮ್ಮ ಟೆರೆಸ್ ಗಾರ್ಡನ್ ಮಾಡಾಕ. ಡೈಲಿ ಬಂದು ಆ ಕಡೆ ಹಾಕೈತಿ. ಸೊ ಒಂದ್ರ ಒಂದು ಹಾಕೂ ನಾನು ಎರಡು ಹಾಕೂ. ನಮ್ಮ ಪನ್ನೊಂದು ಇಲ್ಲಿ ಫ್ಯಾಷನ್ ಶೋ ನಡೆದೈತಿ. ನಮಗೊಂದು ಬೇರೆ ಆದ್ರೆ ಹಾಕಿಟ್ಟೊಂದು ಬೇರೆ ಇಟ್ಟ. ಬೆಂಡೆಕಾಯಿ ಹಾಕ್ಯವಿ ಇಲ್ಲಿ ಸೀಸನ್ ಇಲ್ಲಾದ್ರೂ ನಾವು ಹಾಕ್ಯವಿ ಇಲ್ಲಿ ಕಡಂಬಿಕಾಯಿ. ಎಂಟು ಬರ್ತಾವ ನೋಡೋಣ. ಸುಮ್ ಇದಾವ ಅದಕ್ಕೆ ಹಾಕೇವಿ. ಈಗ ನೆಕ್ಸ್ಟ್ ನಾವು ಹಾಕೋರ್ದೇವು ಇದು ಹಿಲ್ಲಿಕಾಯಿ ಬೀಜ. ಸೊ ಇದು ನಮ್ದು ಕೃಷ್ಣಾಬೈ ತಂದು ಕೊಟ್ಟಳು. ಹಿಂಗೆ ಮಾಡಿ ಹಾಕ್ರಿ ನೀವು ಅಂತ ಹೇಳ. ಎಷ್ಟು ಕರಿ ಬೀಜ ಬಂದು ನೋಡಿ ಫ್ರೀದಾಗ ಒಂದು ಹಿಲ್ಲಿಕಾಯಿದಾಗ ಇನ್ನೂ ಭಾಳ ಇದಾವೆ.
ನಾವು ತೊಗೊಂಡ್ಬಿಟ್ಟೀವಿ ಮೂರ್ದ್ರಾಗ ವೆಜಿಟೇಬಲ್ಸ್ ಒಂದು ಫ್ಲವರ್ ಹಚ್ಚೀವಿ. ನಮ್ಮ ಪನ್ನು ಇಲ್ಲಿ ನಾನು ನೀರು ಹೊಡಿತೀನಂತೀವಿ. ಸ್ಟೈಲ್ ಸೀರೆ ನೀರು ಹೊಡಿ ಹಾಕ್ದಾಳ ಇಲ್ಲಿ ಬಿಸ್ಲಾಗ ಸಾಕ. ಮೊಬೈಲ್ ಒಂದು ಮತ್ತೆ ತಂದಾಳ, ಅದನ್ನ ಕಿಶಾಗ ಹಾಕೊಂಡಾಳ ನೋಡ್ಲಿ ಬಿಸ್ಲಾಗ. ಸೊ ಈ ಟೈಪ್ ಎಲ್ಲ ಹಾಕಿಟ್ಟು ಮೇಲೆ ಸ್ಪ್ರೇ ಮಾಡಿದು. ಇನ್ನ ಇದಕ್ಕ ಮ್ಯಾಲ್ ಮುಚ್ಚಿ ಒಂದ್ ಸ್ವಲ್ಪ ನೆಳ್ಳಾಗಿಡವ್ರದೇವು. ಈಗ ಮುಂಜಾನೆ ಮುಂಜಾನೆ ನಾಷ್ಟಾ ನಡೆದಿತ್ತು ನಮ್ದ. ನಾಷ್ಟಾ ಅಂದ್ರ ಇಲ್ಲೆಲ್ಲ ಮಮ್ಮಿ ಅಡಿಗೆ ಮಾಡಿದಾರು, ರೊಟ್ಟಿ ಮಾಡಿದಾರು, ಮೊಸರು ಐತಿ, ಜುಂಕ ಇಲ್ಲಿ, ಮೊಸರು ಕಾಳು ಸಾರು ಮಾಡಿದಾರು, ಹಂಗ ಬಿಸಿ ಬಿಸಿ ಅನ್ನ ಮತ್ತ ಮಜ್ಜಿಗೆ. ಈಗ ನೋಡಿ ನಮ್ ಪ್ರೇ ಮಮ್ಮಿ ಫ್ಯಾಚ್ಕೊಂಡ್ ಕುಯ್ದಾಳು ಹಿಂಗೆಲ್ಲ ಊಟ ಮಾಡ್ತೀವಿ. ಸೊ ಈಗ ಊಟ ಮಾಡಿ ನಾವ ಹಾಸ್ಪಿಟಲ್ ಹೋಗ್ತೀವಿ. ಯಾಕಂದ್ರ ನನ್ ಬಿ ಪಿ ಕಡಿಮೆ ಆಗತ್ತೈತಿ. ಬಿ ಪಿ ಕಡಿಮೆ ಆಗ್ತೀಗ ನಾನ್ ಕೈ ನೋಡ್ತೀನಿ. ಅಮ್ಮ ರೊಟ್ಟಿ ಮಾಡ್ಕಳು, ಅಮ್ಮ ರೊಟ್ಟಿ ಮಾಡ್ಕಳು, ಅಮ್ಮ ಹೊಸ ಹೊಸ ಸೀರೆ ಉತ್ಕೊಂಡಾಳಿಂದ. ಸೊ ಓಕೆ, ಈಗ ನಾನು ರೆಡಿ ಆಗೇನಿ ಹಾಸ್ಪಿಟಲ್ಗೆ ಹೋಗಕ್ಕೆ. ಯಾಕಂದ್ರೆ ಬಿ ಪಿ ಚೆಕ್ ಮಾಡೋದೈತಿ, ಆಗಳೇನ ಹೇಳಿದ್ನಿ. ಸೊ ನಿನ್ನ ಲಾಗ್ ಇವತ್ತು ಕಂಟಿನ್ಯೂ ಮಾಡತ್ತೀನಿ. ನಿನ್ನೆ ಮತ್ತು ಈಗ ಎರಡು ಮೂರು ದಿನ ಆಯಿತು ಹಿಂಗೆ ಬಿ ಪಿ ಪ್ರಾಬ್ಲಮ್ ಆಗತ್ತೈತಿ. ಬಹುಶಃ ಆಕ್ಸಿಜನ್ ಕಡಿಮೆ ಬಿದ್ದವ್ರಿಗತ್ಲಿ, ಉಸಿರು ಕಟ್ ಆದವ್ರಿಗತ್ಲಿ ಆಗಕತ್ತೈತಿ. ಸೊ ಇದೇನು 7th ಮಂತ್ ಸ್ಟಾರ್ಟ್ ಆಗಿತ್ತಲೇ ಅವಾಗಿಂದ ಈ ಪ್ರಾಬ್ಲಮ್ ಶುರು ಆಗಿತ್ತು ನಂಗೆ. ಹಿಂಗಾಗಿ ಇಲ್ಲೇ ಲೋಕಲ್ ಹಾಸ್ಪಿಟಲ್ಗೆ ಹೋಗಿ ಬಿ ಪಿ ಚೆಕ್ ಮಾಡಿ ಬರಕ್ಕಿದ್ದೀನಿ. ಸೊ ರೆಡಿ ಆಗೇನಿ, ಸನ್ಸ್ಕ್ರೀನ್ ಅಷ್ಟು ಹಚ್ಕೊಂಡೀನಿ, ಒಂದು ಲಿಪ್ ಬಾಮ್ ಹಚ್ಕೊಂಡೇನಿ, ಮತ್ತೇನು ಯೂಸ್ ಮಾಡಿಲ್ಲ ಈಗ. ಆ್ಯಂಡ್ ಇಲ್ಲಿ ನಂದು ಮೀಶೋದ ಪಾರ್ಸಲ್ ಬಂದವು. ಮ್ಯಾಟರ್ನಿಟಿ ಕುರ್ತಿ ಆರ್ಡರ್ ಹಾಕಿದ್ನಿ. ಹಿಂಗಾಗಿ ಇನ್ನೂ ಭಾಳಷ್ಟು ಬರೋದವು. ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಬರ್ತೈತಿ. ಸೊ ಬಜೆಟ್ ಫ್ರೆಂಡ್ಲಿ ಮತ್ತು ಚಲೋ ಫೀಡಿಂಗ್ ಮ್ಯಾಟರ್ನಿಟಿ ಕುರ್ತಾ ನಿಮ್ಮ ಜೊತೆ ಶೇರ್ ಮಾಡೋಕ್ಕಿದ್ದೀನಿ, ಒಂದು ಸ್ಪೆಷಲ್ ವಿಡಿಯೋ. ಆ್ಯಂಡ್ ಇದು ರೆಗ್ಯುಲರ್ ಇದ್ದವರು ಹಾಕೋಬಹುದು. ನಾವು ಪ್ರೆಗ್ನೆನ್ಸಿ ಒಳಗೆ ಹಾಕೋಬೇಕು ಅಥವಾ ಫೀಡ್ ಮಾಡೋರು ಹಾಕೋಬೇಕಂತ ಹಂಗೇನಿಲ್ಲ, ರೆಗ್ಯುಲರ್ ಇದ್ದವರು ಆ ಕುರ್ತಿ ಹಾಕೋಬೋದು. ಸೊ ಇದ್ರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಮಾಡೋಕ್ಕಿದ್ದೀನಿ ಸಂಡೇ ನೋಡೋಣ ಅಂತ. ಆ್ಯಂಡ್ ಈಗ ಹಾಸ್ಪಿಟಲ್ಗೆ ಹೋಗಿ ಬರ್ತೀವಿ. ಇಲ್ಲಿ ಮೂರು ಮಂದಿ ಕೂಡಿ ಚಪಾತಿ ಮಾಡಕ್ಕಿದ್ದಾರೆ ಇವ್ರ. ಇವರಿಗೆ ಅಭ್ಯಾಸ ಮಾಡೋದು ಬೇಡ ಐತಿ, ಆಡ್ಬೇಡ್ರ ಅಂದ್ರೆ ಈಗ ಇಂಥದ್ದು ಮಾಡಕ್ಕಿದ್ದಾರೆ. ಫಸ್ಟ್ ಪನ್ನು ಚಪಾತಿ ಮಾಡಕ್ಕಿದ್ದಾಳು, ಆಮೇಲೆ ನೇಹಾ, ಆಮೇಲೆ ಶ್ರೇಯಾ ಮಾಡೋರ್ದಾರ. ನಿಮ್ಮದ್ ನೀವ ತಿನ್ನೋದ, ನಾವೇನ್ ತಿನ್ನೋರಿಲ್ಲ. ಎಲ್ಲರಿಗು ನೀ ಮಾಡಿನ ತಿನ್ ಕುಡಕ್ ಪನ್ನು. ಫಸ್ಟ್ ನಿಮ್ ಪಾಪ ಕುಡ್ ನೋಡೋದ್ ಎಟ್ ಮಟ್ಟೆ ಸೈಡ್ ಲಾಡ್ಸ್ ಶನೇದಿ ಹೆಚ್ಚ ಹಿಟ್ಟು ಹಚ್ಚ ಮೇತಿ ಕುಂತೈತಿ ನೋಡ. ಆಯ್ತು, ಅದೇನ ತೆಕ್ಕೋಕ ಬರೋಲ್ ನೋಡ, ಹಂಗ ಮಾಡಿಬಿಡ್ತಾಳ ಅದನ್ನ ತೆಳಗ್ ಮೇತಿ ಕುಂತೈತಿ. ನೀವ್ ಯಾರು ಹೆಲ್ಪ್ ಮಾಡ್ಬೇಡ ಗಪ್ರ ಆಕೆಗೆ, ಆಕೆಗೆ ಹರ್ಯಾಣ ತಾನ ಗುರ್ತಾಗ್ತೈತಿ. ನಾವ್ ಹೇಳಿದ್ರೆ ಗುರ್ತ ಗುಂಡು ಚಪಾತಿ ಆಗೋದ್ ಬಿಟ್ಟು ಟ್ರಯಾಂಗಲ್ ಚಪಾತಿ ಮಾಡಿದ. ಟ್ರಯಾಂಗಲ್ ಟ್ರಯಾಂಗಲ್ ಚಪಾತಿ ನಡ್ಸ್ಕಿರ್ಲ. ಇದ ನಿಮ್ ಅಪ್ಪ ಕೊಡು ನೋ ತಿನ್, ಅಮ್ಮಗೊಂದ ಅಪ್ಪಗೊಂದ. ಸೊ ಹಂಗ ನಾನ್ ಇಲ್ಲಿ ಮಾಡಕತ್ತೀನಿ ವಿಡಿಯೋ ಎಡಿಟಿಂಗ್ ಒಂದ್ ಪಿಗ್ಮೆಂಟೇಷನ್ ನಮ್ಗೆ ಯಾವಾಗ ಅಷ್ಟು ನೋಡಲಿ ಬೇಕಾಗೈತಿ ಅದಕ್ಕ, ಗಾರ್ ಗಾರ್ ಬೇಕಾಗೈತಿ ಅದಕ್ಕ ನಿನ್ಗತ್ತೆ. ನಮ್ಮ ಪನ್ನು ಓಪನಿಂಗ್ ಮಾಡ್ಕೊಳ್ಳಿ ಇಲ್ಲಿ ಓಪನಿಂಗ್. ಸೊ ಇದ ಮೊಬೈಲ್ ಗಿಫ್ಟ್ ಬಾಕ್ಸ್ ಬಂದಿತ್ತು. ಯಾವ್ದ್ರ ಹೊಸ ಮೊಬೈಲ್ ಲಾಂಚ್ ಆಗ್ತಾವು ಅವಾಗ ಹಿಂಗ ಪನ್ನುಗಳು ಪಪ್ಪಾಗ ಬರ್ತಿರ್ತಾವು. ಪನ್ನುಗ ಅಷ್ಟ ಚಾನ್ಸ್ ಹೊಡಿತೈತಿ ಏನಿಲ್ಲ, ಚಾಕ್ಲೇಟ್ ಬಂದಿರ್ತಿ ಚಾಮ್ ಬಂದು ತಗಿ ಚಮಕ. ಅವ ಇವ್ ಇದಾವ ಮೊಬೈಲ್ ದಾಗ. ಆ ಮೊಬೈಲ್ ದಾಗ ಏನೇನಿದಾವು, ಸ್ನ್ಯಾಪ್ ಡ್ರ್ಯಾಗನ್ ಎಲ್ಲ, ಬ್ಯಾಟ್ರಿ ಎಷ್ಟು ಚಾರ್ಜಿಂಗ್ ಆಗ್ತದೆ,
ಇದೇನ್ ಪನ್ನೊಂದ್ ಬೇಕಾಗಿನ ಎಲ್ಲ ಇರ್ತಾವ ಎಂಬಲ್ಲಿ. ಇದು ಬಾಟಲ್ ಕಾಫಿ ಬಾಟಲ್ ಕಾಫಿ ಮಗ್ ಐತಿ ಎಂಬಲ್ಲಿ ಕಾಫಿ ಪೌಡರ್ ಇದ್ದಿರ್ಬೇಕು. ಕಾಫಿ ಪೌಡರ್ ಇದ್ದಿರ್ಬೇಕು. ಇದು ಅನ್ಬಾಕ್ಸಿಂಗ್ ಮಾಡ್ನು ಗಪ್ಪಿ ಕಾಫಿ ಮಾಡಿ ಕುಡಿಯೋನು ಗಪ್ಪ ಇರ್ಲಿತ್ತ ರೊಕ್ಕ. ಐಕು ಮೊಬೈಲ್ ಇದು ತೈಲ್ನೂ ಎಂತಾವ್ ಚಾಕ್ಲೇಟ್ ಅದ್ರ ಕಾಗದಿ ಇತ್ತಿನ ಸಣ್ಣ ಸಣ್ಣ ಗುಂಡು ಗುಂಡಿದಾವ ಸಿಜರ್ ತರೋಗ್ ನೋಡುನು. ಮಣ್ಣ ಲಡ್ಡು ಫೂಟ ಇರ್ತಾವಲ್ಲ ಅವ್ ಚಾಕ್ಲೇಟ್ ಹಂಗಿದಾವ ಇವು. ಮೊದ್ಲು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು ಇಂಥದ್ದು. ಸೊ ಈ ಟೈಪ್ ಚಾಕ್ಲೇಟ್ ಕಾಫಿ ಪೌಡರ್ ಮತ್ತಿದ ಕಾಫಿ ಮಗ್ ಕೂಡ ಕೊಟ್ಟಾರು. ಇಂಥವು ಭಾಳ ಬರ್ತಾವ ನಮ್ ಗಿಫ್ಟ್ಸ್. ಯಾವಾಗ ಹೊಸ ಮೊಬೈಲ್ ಲಾಂಚ್ ಆಗ್ತಿರ್ತೈತಿ ಅವಾಗ ಹಿಂಗ ಸ್ಪೆಷಲ್ ಬಾಕ್ಸ್ ಬರ್ತಾವ ನಮ್ ಮನ್ಯಾಗ. ಹಿಂಗಾಗಿ ನಮ್ ಪನ್ನುಗ್ ಚಾನ್ಸ್ ಹೊಡಿತೀವಿ ಚಾಕ್ಲೇಟ್ ದಿನ. ಚೀಟಿಂಗ್ ಆಗ್ತಾವ ಪನ್ನು. ಈಗ ನಾವ್ ಆಡಕ್ದೇವಿ ಇಲ್ಲಿ ಕಾಚ ಕೌಡಿ. ಕಾಚ ಕೌಡಿನ ಅಂತಾರಲ್ಲ ಅದಕ್ಕೆ ಕಾಚ ಕೌಡಿ. ದೋಣಿ ಬಿತ್ ನಂಗ ನೋಡಿಲ್ ನಮ್ ಮಮ್ಮಿ ಔಟ್ ಆಗಿದ. ಅಂತ ದೊಡ್ಡ ಬಾಲ್ ಐತಿ ಹೆಂಗ್ ಬರೋದು ಹೆಂಗ್ ಆಟ ಆಡಕೈತಿ ನಮ್ ಚೆರಿ. ಹುಚ್ಚಾಗಿದಿ ಚೆರಿ ಹುಚ್ಚಾಗಿದಿ. ಬರ್ತೀನಿ ಕೇಳ ಬಡಿತಾರ ಏನ್ ಪಾಪ ಪನ್ನಿ ಬಡಿತಾರ. ಏನಾಯ್ತು ತ್ರೀ ತ್ರೀ ಟು